ಬಡ ಮತ್ತು ಮಧ್ಯಮ ವರ್ಗದ ಜನರು ಹಣಕ್ಕಾಗಿ ಕೆಲಸ ಮಾಡ್ತಾರೆ ಆದರೆ ಶ್ರೀಮಂತನಾದವನಿಗೆ ಅವನ ಹಣ ಅವನಿಗೋಸ್ಕರ ಕೆಲಸ ಮಾಡುತ್ತೆ ನಮಸ್ಕಾರ ನಾನು ಅವಧೇವ್ ಶ್ರೀವಾತ್ಸವ್ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ರಾಬರ್ಟ್ ಟಿ ಕಿಯಾಸಾಕಿ ಅವ್ರು ಬರೆದಿರೋಂಥ ಪುಸ್ತಕ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಬಗ್ಗೆ ಸ್ಕೂಲ್ಗೆ ಹೋಗು ಗಮನ ಇಟ್ಟು ಓದು ಈ ಲೈನ್ ಇದೆಯಲ್ಲ ನೆನಪು ಮಾಡ್ಕೊಳ್ಳಿ ಚಿಕ್ಕವರಿದ್ದಾಗ ನಾವೆಲ್ಲ ಕೇಳಿದ್ದೀವಿ ಒಂದು ಸಾರಿಯೆಲ್ಲ ಸಾಕಷ್ಟು ಸಾರಿ ಕೇಳಿದ್ದೀವಿ ಸಂಬಂಧಿಕರಿಂದ ಮನೆಯವರಿಂದ ಟೀಚರ್ಸಿಂದ ಎಲ್ಲರಿಂದ ಸ್ಕೂಲ್ಗೆ ಹೋಗು ಕಷ್ಟಪಟ್ಟು ಓದು ಒಂದು ಸಮಯದಲ್ಲಿ ಹೇಗಿತ್ತು ಅಂದರೆ ಓದ್ತಾಯಿರು ಓದ್ತಾ ಓದ್ತಾಯಿರೋ ಅಷ್ಟೇ ಆದರೆ ಮುಂದೆ ದಿನಗಳು ಕಳೆದಂತೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟೋಕ್ ಶುರುವಾಯಿತು ನಾವು ಯಾವುದಕ್ಕೋಸ್ಕರ ಓದ್ತಾ ಇದ್ದೀವಿ ಅಂತ ನೋಡಿ ಸ್ಕೂಲ್ಗೆ ಹೋಗೋದು ನಾವಲ್ಲಿ ಓದೋದು ತುಂಬಾ ಒಳ್ಳೆ ವಿಷಯ ಆದರೆ ಯಾರಾದರೂ ಒಂದು ಕೆಲಸ ಮಾಡ್ತಾ ಇದ್ರೆ ಆ ಕೆಲಸನ ಅವರು ಯಾಕೆ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿರುತ್ತೆ ನಾವೆಲ್ಲರೂ ಓದೋದನ್ನು ಮೇಲೆ ನಾವು ಮೊದಲನೇದಾಗಿ ಕೆಲಸನೇ ಹುಡ್ಕೋದು ಅಲ್ವಾ ಯಾಕಂದರೆ ಕೆಲಸ ಸಿಕ್ಕಿದ ತಕ್ಷಣ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ನಾವು ಮನೆ ತಗೊಳ್ಬಹುದು ಗಾಡಿ ತಗೊಳ್ಬಹುದು ಅಲ್ವಾ ಯಾವುದೆಲ್ಲ ಹಣಕ್ಕೆ ಸಂಬಂಧಪಟ್ಟಿದೆಯೋ ಅದನ್ನೆಲ್ಲ ಪೂರೈಸ್ಕೊಳ್ಬಹುದು ಆದರೆ ಹಾಗಾಗೋದಿಲ್ಲ ತುಂಬ ಜನ ಒಳ್ಳೆ ಕೆಲಸ ಕೈ ತುಂಬ ಸಂಬಳ ಸಿಕ್ಕದ್ಮೇಲೂ ಕೂಡ ಖುಷಿಯಾಗಿರೋದಿಲ್ಲ ಅವರು ತಮ್ಮ ಆಸೆಗಳನ್ನೆಲ್ಲ ಪೂರೈಸ್ಕೊಳಕ್ಕಾಗೋದಿಲ್ಲ ತುಂಬಾನೇ ಕಷ್ಟಪಟ್ಟು ಮನೆ ಖರ್ಚುಗಳನ್ನ ನಿಭಾಯಿಸ್ತಾರೆ ಆದ್ರೆ ಅವ್ರು ಮಾಡ್ತಾನೆ ಇರ್ತಾರೆ ಯಾವ ಭರವಸೆಯಲ್ಲಿ ಅಂದರೆ ಬಹುಶಃ ಮುಂದಿನ ವರ್ಷ ಮತ್ತೆ ಇನ್ಕ್ರಿಮೆಂಟ್ ಆಗುತ್ತೆ ಮತ್ತೆ ಹಣ ಜಾಸ್ತಿ ಸಿಗುತ್ತೆ ಅಂತ ಆ ಹಣದಿಂದ ನಾವು ನಮ್ಮ ಯಾವೆಲ್ಲ ಆಸೆಗಳನ್ನ ಆಗಿಲ್ವೋ ಅದನ್ನೆಲ್ಲ ಪೂರೈಸ್ಕೊಳ್ಬೋದು ಅದಕ್ಕಾಗಿ ಇನ್ನೂ ಹೆಚ್ಚು ಕಷ್ಟಪಡ್ತೀವಿ ಪ್ರಮೋಷನ್ ಪಡೆಯೋದಕ್ಕೋಸ್ಕರ ಆದ್ರೆ ಸಮಯದ ಜೊತೆ ಜೊತೆಗೆ ನಮ್ಮ ಅವಶ್ಯಕತೆ ಮತ್ತು ನಮ್ಮ ಅತಿ ಆಸೆ ಜಾಸ್ತಿ ಆಗ್ತಾ ಇರುತ್ತೆ ಮೊದಲಿಗೆ ನಾವು ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ತುಂಬಾ ಕಷ್ಟಪಡ್ತೀವಿ ಅದಾದ್ಮೇಲೆ ನಮಗೆ ಸ್ಯಾಲ್ರಿ ಸಿಗೋಕ್ ಶುರು ಆದಮೇಲೆ ನಮಗೆ ಅತಿ ಆಸೆ ಮತ್ತೆ ಇನ್ನೂ ದುಡಿಬೇಕು ಅನ್ನೋ ಆಸೆ ಹೆಚ್ಚಾಗತ್ತೆ ಆಮೇಲೆ ಇಲಿ ಬೆಕ್ಕಿನ ಈ ಆಟದಲ್ಲಿ ನಮ್ಮ ಜೀವನ ಕೂಡ ಒಂದು ಪ್ಯಾಟರ್ನ್ಗೆ ಸೆಟ್ ಆಗೋಗುತ್ತೆ ಜಾಸ್ತಿ ಕೆಲಸ ಮಾಡು ಜಾಸ್ತಿ ಹಣ ಸಂಪಾದನೆ ಮಾಡು ಜಾಸ್ತಿ ಹಣ ಬಂದರೆ ಮನೆ ಖರ್ಚು ನಿಭಾಯಿಸು ಹಣ ಖಾಲಿಯಾಗತ್ತೆ ಮತ್ತೆ ಕೆಲಸ ಮಾಡು ಆಮೇಲೆ ಈ ವಿಷಸ್ನ ಸರ್ಕಲ್ ನಡೀತಾನೆ ಇರುತ್ತೆ ಮತ್ತೆ ಈ ಸರ್ಕಲ್ನಲ್ಲಿ ನಾವು ಮತ್ತೆ 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 ಸುತ್ತುತ್ತಾನೆ ಇರ್ತೀವಿ ಒಂದ್ ವೇಳೆ ನಮ್ಗೆ ಹೆಚ್ಚಾಗಿ ಹಣ ಏನಾದರೂ ಸಿಕ್ಕಿದ್ರೆ ಆಗ್ಲೂ ಕೂಡ ನಮ್ಗೆ ಈ ವಿಷ ಸರ್ಕಲ್ನಲ್ಲಿ ಸುತ್ತೋದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ನಾವು ಭಯ ಮತ್ತು ಅತಿಯಾಸೆಯಿಂದ ಮುಕ್ತಿ ಪಡೆಯೋದು ತುಂಬಾನೇ ಮುಖ್ಯ ನಾವು ಶ್ರೀಮಂತರಾದರೂ ಕೂಡ ಈ ರೀತಿಯ ಅಭ್ಯಾಸದಿಂದ ನಾವು ಯಾವಾಗ್ಲೂ ಭಯದ ನೆರಳಲ್ಲೇ ಇರ್ತೀವಿ ನಾವು ನಮ್ಮ ಜೀವನನ ಎಂಜಾಯ್ ಮಾಡೋದಿಲ್ಲ ಹಿಂದಿನ ದಿನಗಳಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಶಿಕ್ಷಣ ಅನ್ನೋದು ಒಂದು ದಾರಿಯಾಗಿತ್ತು ಮತ್ತೆ ಅದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ವಿಷಯಗಳನ್ನೂ ಅವ್ರಿಗೆ ತಿಳಿಸ್ಕೊಡ್ತಿದ್ರು ಆದರೆ ಸಮಯದ ಜೊತೆ ಜೊತೆಗೆ ಶಿಕ್ಷಣದ ಗುರಿ ಅದರ ಗೋಲ್ ಬದ್ಲಾಗೋಯ್ತು ಶಿಕ್ಷಣ ಅನ್ನೋದು ಏನಾಗೋಯ್ತು ಅಂದರೆ ದೊಡ್ಡವರಾಗಿ ತಮ್ಮ ಜೀವನನ ನಡ್ಸ್ಕೊಳ್ಬೇಕು ಅನ್ನೋದಾಯ್ತು ಬ್ರೆಡ್ ಆ್ಯಂಡ್ ಬಟರ್ನ ಸಂಪಾದನೆ ಮಾಡೋದು ಇದರಲ್ಲಿ ಯಾವುದೇ ರೀತಿಯ ತಪ್ಪೂ ಇಲ್ಲ ಸಮಯ ಕಳೆದಂತೆ ವಿಷಯಗಳು ಬದಲಾಗೋದು ಅನಿವಾರ್ಯ ಯಾಕಂದರೆ ಯಾವುದೆಲ್ಲ ಸಮಯದ ಜೊತೆ ಬದಲಾಗಲ್ವೋ ಅದು ನಮ್ಮ ಆಸೆಗಳನ್ನ ಕಿತ್ಕೊಳ್ಳುತ್ತೆ ಅಥವಾ ಸಮಾಜವನ್ನ ತುಂಬ ಹಿಂದಕ್ಕೆ ಎಳ್ಕೊಂಡು ಹೋಗುತ್ತೆ ರಾಬರ್ಟ್ ಟಿ ಕಿಯಾ ಸಾಕಿಯವರು ಇಂಥ ಒಂದು ತುಂಬಾ ಮುಖ್ಯವಾದ ವಿಷಯವನ್ನ ಹೇಳಿದರೆ ತಮ್ಮ ಪುಸ್ತಕ ರಿಚ್ ಡ್ಯಾಡ್ ಪೋವ ಡ್ಯಾಡ್ನಲ್ಲಿ ಒಂದು ವೇಳೆ ನಾವು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆಲ್ಲ ಹಣನ ಒಂದು ಸಬ್ಜೆಕ್ಟ್ ಆಗಿ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಶುರು ಮಾಡಿದ್ರೆ ಅದನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆಲ್ಲಾ ತಿಳಿಸ್ಕೊಟ್ರೆ ಮಕ್ಕಳು ದೊಡ್ಡವರಾದ್ಮೇಲೆ ಅವರೆಲ್ಲಾ ಪ್ರಾಬ್ಲಮ್ಸ್ಗಳು ತಾನಾಗ್ತಾನೆ ಸಾಲ್ವ್ ಆಗ್ಬಿಡುತ್ತೆ ಮಕ್ಕಳು ತಾವಾಗೆ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳಕ್ ಶುರು ಮಾಡ್ತಾರೆ ಆದ್ರೆ ಎಲ್ಲೋ ಒಂದ್ಕಡೆ ಕಿಯಾಸಾಕಿ ಅವರು ಈ ವಿಷಯದ ಮೇಲೆ ಗಮನ ಹರಿಸಿದ್ದಾರೆ ಹಣ ಅನ್ನೋದು ಸಂಬಂಧಕ್ಕಿಂತ ಜಾಸ್ತಿ ಅಂತ ಎಲ್ಲೂ ಹೇಳಿಲ್ಲ ಆಗ್ಲೇ ಅವ್ರು ಈ ವಿಷಯನ ಸಂಬಂಧಗಳನ್ನ ಇಟ್ಕೊಂಡೇ ನಮ್ಗೆ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕಿಯಾಸಾಕಿ ಅವರ ಮೊದಲನೇ ತಂದೆ ಇದ್ರಲ್ಲ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ನಾನಿದ ಹೇಗ್ ಖರೀದಿ ಮಾಡ್ಲಿ ಅಂತ ಆದ್ರೆ ಅವರ ಇನ್ನೊಬ್ಬ ತಂದೆ ಇದ್ರಲ್ಲ ಅವ್ರು ಹೇಳ್ತಾ ಇದ್ರು ನಾನಿದನ್ನ ಯಾಕೆ ಖರೀದಿ ಮಾಡಕ್ಕಾಗಲ್ಲ ಅಂತ ಇಬ್ಬರ ಯೋಚನೆಯಲ್ಲೂ ವ್ಯತ್ಯಾಸ ಇತ್ತು ಇಬ್ಬರ ಮಾತಿನಲ್ಲೂ ವ್ಯತ್ಯಾಸ ಇತ್ತು ಏನಂದ್ರೆ ನಾವು ಜೀವನದಲ್ಲಿ ಏನನ್ನಾದರೂ ಪಡ್ಕೊಳ್ಬೇಕು ಅಂದ್ರೆ ಏನಾದರೂ ಗಳಿಸ್ಬೇಕು ಅಂದ್ರೆ ಹಣನೇ ಅಂತ ಅನ್ಕೊಳ್ಳಿ ಅದ್ರ ಬಗ್ಗೆ ನಮ್ಗೆ ಚಿಕ್ಕ ವಯಸ್ಸಿನಿಂದಾನೆ ತಿಳಿದಿದ್ರೆ ಅದು ಸರಿನೇ ಅಲ್ವಾ ಇವತ್ತು ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಅಂದ್ರೆ ಮಕ್ಕಳು ಗ್ರ್ಯಾಜುಯೇಟ್ ಆಗಿ ಯೋಚನೆ ಮಾಡ್ತಾರೆ ಈಗ ನಾನು ಯಾವ ಕೆಲಸ ಮಾಡ್ಲಿ ಅಂತ ಈ ವಿಷಯದ ಬಗ್ಗೆ ಮಕ್ಕಳಿಗೆ ಮುಂಚೆನೆ ಹೇಳ್ಕೊಡೋದು ಒಳ್ಳೆದೇ ಅಲ್ವಾ ಈ ವಿಷಯದ ಬಗ್ಗೆ ಇನ್ನೂ ಚೆನ್ನಾಗಿ ಇನ್ನೂ ಡೀಪಾಗಿ ಹೇಳ್ಕೊಡೋದು ಅರ್ಥ ಮಾಡ್ಸೋದು ಒಳ್ಳೇದು ಇದು ಹೇಗಾಯ್ತು ಅಂದ್ರೆ ಹೋಗ್ಬೇಕಿದ್ದಿತ್ತು ಜಪಾನ್ಗೆ ಆದ್ರೆ ಹೋಗಿದ್ದು ಚೈನಾಗೆ ಅಂದ್ರೆ ಹಣ ಸಂಪಾದನೆ ಮಾಡ್ಬೇಕಿತ್ತು ಆದ್ರೆ ಇದ್ರ ಬಗ್ಗೆ ಅರ್ಥ ಆಗೋ ಅಷ್ಟರಲ್ಲಿ ತುಂಬಾನೇ ತಡ ಆಗ್ಬಿಟ್ಟಿರುತ್ತೆ ಎಲ್ಲದಕ್ಕಿಂತ ನಾವು ಈ ವಿಷಯನ ತಿಳ್ಕೊಳೋದು ತುಂಬಾನೇ ಮುಖ್ಯ ಆಗಿರುತ್ತೆ ಸ್ವತಃ ನಾವೇ ಇದನ್ನ ಅಕ್ಸೆಪ್ಟ್ ಮಾಡ್ಬೇಕು ನಾವಿದನ್ನ ಹೇಗೆ ಪಡ್ಕೊಳ್ಬೇಕು ಇದನ್ನ ನಾವು ಹೇಗೆ ಸಂಬಾಳ್ಸ್ಬೇಕು ಅಂತ ಅದೇ ಒಳ್ಳೆ ಶಿಕ್ಷಣ ಕೂಡ ನಾವು ನಮ್ಮ ಮುಂದಿನ ಪೀಳಿಗೆಗೂ ಇದನ್ನ ಕೊಡಬಹುದು